ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇ ರೀ ಕ್ಯಾಂಡಿಡೇಟ್, ಬಿ ಫಾರಂ ಬರೆಯೋದು ನಾನೇ, ಕ್ಯಾಂಡಿಡೇಟ್ ನ ಹಾಕೋದು ನಾನೇ. ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹಾಕೋನು ನಾನೇ, ಓಟ್ ಹಾಕೋದು ನನ್ಗೇನೆ, ಓಟ್ ಹಾಕ್ತಾರೆ ಕ್ಯಾಂಡಿಡೇಟ್ ನಾನೇ, ಬಿ ಫಾರಂ ಬರೆಯೋದು ಕೂಡ ನಾನೇ. ಯೋಗೇಶ್ವರ್ಗೆ ಟಿಕೆಟ್ ನೀಡೋ ಬಗ್ಗೆ ಈಗ ಯಾಕೆ ಮಾತು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರು ಮೈತ್ರಿಯಲ್ಲಿದ್ದಾರೆ, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ, ಈಗ ಯಾಕೆ ಅದ್ರ ಬಗ್ಗೆ ಮಾತನಾಡ್ಲಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೊಡೋದ್ರ ಸಂಬಂಧ ಚರ್ಚೆ ಆಗ್ತಾ ಇದೆಯಲ್ಲ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮೈತ್ರಿಯಲ್ಲಿದ್ದಾರೆ ಕಣ್ರಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ, ಅವ್ರ ಬಗ್ಗೆ ನಾನು ಯಾಕೆ ಮಾತನಾಡ್ಲಿ, ಅವ್ರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ನಾನು ಮಾತನಾಡುವಂಥದ್ದೇನಿದೆ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇ ಕ್ಯಾಂಡಿಡೇಟು, ಕ್ಯಾಂಡಿಡೇಟ್ ಹಾಕೋನು ನಾನೇ, ಬಿ ಫಾರಂ ಬರೆಯೋದು ಕೂಡ ನಾನೇ, ಹಂಗಿದ್ಮೇಲೆ ನಾನೇ ಕ್ಯಾಂಡಿಡೇಟ್ ಅಂತ ಕೂಡ ಅವರು ಅನೌನ್ಸ್ ಮಾಡಿಕೊಂಡಿದ್ದಾರೆ. ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಯೋಗೇಶ್ವರ್ ಅವ್ರ ಬಗ್ಗೆ ಮಾತನಾಡುವಂತದ್ದು ಏನಿದೆ, ಅವ್ರು ಮೈತ್ರಿಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದವರು, ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, ಎರಡಾರಾಗ್ಲಿ, ಮೂರಾರು ಮಾಡ್ಕೊಳ್ಳಿ, ನನಗದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರ ತೀರ್ಪು ಬಿಡ್ತೀವಿ. ನಮ್ಮ ಹತ್ರ ಯಾರು ಬಂದು ಇಲ್ಲ, ಮಾತಾಡು ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿ. ಯಾಕೆ ನನ್ನ ಹತ್ರ ಮಾತಾಡಲಿ, ಅವರಿಬ್ರು ಅಲೈನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿದ ನಾವು ಮಾತಾಡ್ತೀವಿ. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋನ್ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದವರು, ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, ಎರಡಾರಾಗ್ಲಿ, ಮೂರಾರು ಮಾಡ್ಕೊಳ್ಳಿ, ನನಗದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರ ತೀರ್ಪು ಬಿಡ್ತೀವಿ. ನಮ್ಮ ಹತ್ರ ಯಾರು ಬಂದು ಇಲ್ಲ, ಮಾತಾಡು ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿ. ಯಾಕೆ ನನ್ನ ಹತ್ರ ಮಾತಾಡಲಿ, ಅವರಿಬ್ರು ಅಲೈನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿದ ನಾವು ಮಾತಾಡ್ತೀವಿ. ನಾನೇ ರೀ ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್.